ಯಾವುದೇ ದಾಖಲೆಯಿಲ್ಲದೆ ಆರೋಪ ಮಾಡಿ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಮಾಡ್ತಾರೆ ಎಂದಿದ್ದ ಅಶ್ವಥ್ ನಾರಾಯಣ ಟ್ವೀಟ್ ವಿಚಾರವಾಗಿ ಮಾತನಾಡಿದರು ಕುಮಾರಸ್ವಾಮಿ. ಯಡಿಯೂರಪ್ಪ ಕಾಲದಲ್ಲಿ ಸಾವಿರಾರು ಪ್ರಕರಣಗಳು ದಾಖಲೆ ಸಮೇತ ಜನತೆ ಮುಂದೆ ಇಟ್ಟದ್ದು ಇದೇ ಕುಮಾರಸ್ವಾಮಿ. ಕುಮಾರಸ್ವಾಮಿ ಯಾವತ್ತೂ ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಮಾಡಲ್ಲ. ಕಲ್ಲಪ್ಪ ಹಂಡಿ ಬಾಗ್ ಸಿದ್ದರಾಮಯ್ಯ ಕಾಲದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಕುರುಬ ಸಮಾಜದ ನಿಷ್ಠಾವಂತ ಅಧಿಕಾರಿ ಅವರ ಕುಟುಂಬಕ್ಕೆ ರಕ್ಷಣೆ ಕೊಟ್ಟಿದ್ದು ಕುಮಾರಸ್ವಾಮಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರಿಗೆ ರಕ್ಷಣೆ ಇರಲಿಲ್ಲ, ಆ ಯುವಕನಕ ರಕ್ಷಣೆಗೆ ನಿಂತಿದ್ದು ಕುಮಾರಸ್ವಾಮಿ. ನಾನು ಗಾಳಿಯಲ್ಲಿ ಗುಂಡು ಹಾರಿಸುವವನಲ್ಲ. ನನ್ನ ಸುದ್ದಿಗೆ ಯಡಿಯೂರಪ್ಪ ಕೂಡ ಬಂದ್ರು, ಅಪ್ಪ ಮಕ್ಕಳನ್ನು ಮುಗಿಸೋದೇ ನನ್ನ ಕೆಲಸ ಅಂದ್ರು. ಕೊನೆಗೆ ಪರಿಸ್ಥಿತಿ ಎಲ್ಲಿ ಬಂತು ಎಂದು ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ರು. ಈ ದುಡ್ಡಿನ ಮದ ಇವರನ್ನ ರಕ್ಷಣೆ ಮಾಡಲ್ಲ, ರಕ್ಷಣೆ ಮಾಡೋದು ಈ ನಾಡಿನ ಜನತೆ. ಈ ಮದ ಇಳಿಸೋದು ಹೇಗೆ ಅಂತ ಕುಮಾರಸ್ವಾಮಿ ಗೊತ್ತಿದೆ. ಅದಕ್ಕೆ ಟೈಮ್ ಬರುತ್ತೆ, ಅವರು ಬದುಕಿರುತ್ತಾರೆ, ನಾನು ಬದುಕಿರುತ್ತೇನೆ, ಏನು ಎಂಬುದನ್ನ ತೋರಿಸುತ್ತೇನೆ ಎಂದು ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಪಂಚತಾರಾ ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತಿದ್ದರು ಎಂಬ ಸಚಿವ ಅಶ್ವಥ್ ನಾರಾಯಣ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುತ್ತಾ, ದೆಹಲಿಯಿಂದ ರಾಜ್ಯಕ್ಕೆ ಬರುವ ಬಿಜೆಪಿ ಪಕ್ಷದ ವರಿಷ್ಠರು ಅಮಿತ್ ಶಾ, ನಡ್ಡಾ, ಅರುಣ್ ಸಿಂಗ್ ಎಲ್ಲಿ ತಂಗುತ್ತಾರೆ? ಅವರು ಪಂಚತಾರಾ ಹೋಟೆಲ್ಗೆ ಹೋಗಬಹುದಾ? ಕುಮಾರಸ್ವಾಮಿ ಹೋದ್ರೆ ತಪ್ಪ, ನಾನು ಗುಡಿಸಲ್ನಲ್ಲೂ ಮಲಗಿದ್ದೇನೆ, ಪಂಚತಾರಾ ಹೋಟೆಲ್ನಲ್ಲೂ ಮಲಗಿದ್ದೇನೆ ಎಂದು ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಇನ್ನು ಸಿಎಂ ಬದಲಾವಣೆ ಚರ್ಚೆ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ ಮಾತಾಡುತ್ತಾ, ನನಗೇನು ಸಂಬಂಧ, ಅವರು ಮುಖ್ಯಮಂತ್ರಿ ಇಟ್ಕೊಳ್ತಾರೋ ಬಿಡ್ತಾರೋ ನನಗೇನು. ನನಗೆ 2023 ಚುನಾವಣೆ ಬಗ್ಗೆ ಗಮನ ಇರೋದು. ರಾಜಕೀಯದಲ್ಲಿ ಹಲವಾರು ಮಾಹಿತಿ ಹೊರಬರುತ್ತವೆ, ಅವರ ಪಕ್ಷದಲ್ಲಿ ಹಲವಾರು ಆಂತರಿಕ ಬೆಳವಣಿಗೆಗಳು ಇರಬಹುದು, ಅದನ್ನು ಕಟ್ಟಿಕೊಂಡು ನನಗೇನು. ನನಗೆ ಬೇಕಿರೋದು ಜನರು ಕಷ್ಟದಲ್ಲಿ ಜನರಿಗೆ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗ್ತಾರೆ ನನಗೇನು, ನನ್ನ ಆದ್ಯತೆ ಜನರು ಬದುಕು ಕಟ್ಟಿಕೊಡಿ ಎನ್ನುವುದು ಎಂದರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.